हाय फ्रेंड्स, इवत्तिन टॉप सुद्दिगळु ब्रेकिंग हेडलाइंस बीपीएल रेशन कार्ड अन्नु होंदिरतक्कंत प्रतियोब्बरिगू बंदिरतक्कंत गुड न्यूज हागू रैतर साल मन्ना कुरितु इदीग भर्जरी सिहि सुद्दि बंदिद्दु एल्ला शाला मक्कळिगे कूड ओंदु होस सुद्दि बंदिदे मत्तु एल्ला कूली केलस माडुत्तिरुव कार्मिकरिगे 10,000 रूपायि परिहार धन नीडुव कुरितु कूड ओंदु प्रमुख माहिति बंदिद्दु इदर बग्गे इन्फॉर्मेशन सो रैतर अकौंट्गे 2,000 रूपायि पीएम किसान सम्मान निधि योजनेय अडियल्लि रैतर खातेगे 2,000 रूपायि हण जमावणे आगुव कुरितु बंदिरतक्कंत होस सुद्दि एनु मत्तु ಎಲ್ಲಾ ಎಸ್‌ಬಿಐ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರತಕ್ಕಂತ ಎಲ್ಲಾ ಗ್ರಾಹಕರಿಗೆ ಒಂದು ಹೊಸ ನಿಯಮ ಜಾರಿಗೆ ಆಗುತ್ತಿದ್ದು ಈ ಹೊಸ ನಿಯಮ ಯಾವುದು ಎಂಬುದರ ಕುರಿತು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಆಟೋ ಟ್ಯಾಕ್ಸಿ ಮತ್ತು ಕಾರು ಸೇರಿದಂತೆ ಕ್ಯಾಬ್ ಚಾಲಕರಿಗೆ ಕೂಡ ಇದೀಗ ಒಂದು ಗುಡ್ ನ್ಯೂಸ್ ಬಂದಿದೆ ಮುಖ್ಯವಾಗಿ ವೀಕ್ಷಕರೇ ಇಲ್ಲಿ ರೈತರಿಗೆ 2-3 ಗುಡ್ ನ್ಯೂಸ್ ಗಳು ಬಂದಿದೆ सो इधर जोतेगे इवत्तिन गोल्ड अपडेट ಚಿನ್ನದ ದರದಲ್ಲಿ ಆದ ಬದಲಾವಣೆಯ ಕುರಿತು ಕೂಡ ಮಾಹಿತಿ ನೋಡೋಣ ಇಂದಿನ ಈ ವಿಡಿಯೋದಲ್ಲಿ 10 ರಿಂದ 11 ಹೊಸ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಸೋ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ದಯವಿಟ್ಟು ವಿಡಿಯೋವನ್ನ ಕಡೆತನಕ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಜ್ಯೋತಿಷ್ಯದ ಪರಿಹಾರಗಳು ಮತ್ತು ಸಲಹೆಗಳಿಗಾಗಿ ಸ್ಕ್ರೀನ್ ನ ಮೇಲೆ ಕಾಣುತ್ತಿರುವ ಗುರುಜಿಯವರ ಫೋನ್ ನಂಬರ್ ಗೆ ಸಂಪರ್ಕಿಸಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟಾಪ್ ಸುದ್ದಿಗಳು ಎಲ್ಲಿ ಏನೇನಾಗಿದೆ ಬ್ರೇಕಿಂಗ್ ನ್ಯೂಸ್ ಗಳನ್ನು ನೋಡೋಣ ಮೊದಲಿಗೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಸೋ ಸುದ್ದಿ ಗೋಷ್ಠಿಯಲ್ಲಿ ಮಾತನಾಡಿದ ಸಹಕಾರ ಸಚಿವರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿಯಾದ ಎಸ್ಟಿ ಸೋಮಶೇಖರ್ ಅವರು ನಮ್ಮ ಈ ರಾಜ್ಯ ಸರ್ಕಾರವು ರೈತರ ಪರವಿದೆ ರೈತರ ಸಂಕಷ್ಟಕ್ಕೆ ಸದಾ ಮುಂದಾಗುತ್ತೇವೆ ಜಿಲ್ಲಾ ಸಹಕಾರ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದವರ ಕುಟುಂಬದ ಎಲ್ಲಾ ರೈತರ ಅಂದರೆ ಕೋವಿಡ್ ಸೋಂಕಿನಿಂದ ಮೃತಪಟ್ಟಿದ ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವ ಕುರಿತು ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದು ಅಧಿಕೃತವಾಗಿ ಘೋಷಣೆ ಬಾಕಿ ಇದೆ ಎಂದು ಎಸ್ಟಿ ಸೋಮಶೇಖರ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹೌದು ಸೋ ರಾಷ್ಟ್ರೀಕೃತ ಬ್ಯಾಂಕ್ ಸೇರಿದಂತೆ ಸಹಕಾರ ಪತ್ತಿನ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ವತಿಯಿಂದ ಸಾಲ ಪಡೆದಿರುವ ರೈತರ ಎಲ್ಲಾ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವ ಕುರಿತು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಎಂದು ಹೇಳಿದರು ಹಾಗೂ ರಾಜ್ಯ ಸರ್ಕಾರವು ಎಲ್ಲಾ ಶಾಲಾ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ನೀಡಿದೆ ಹೌದು ಶಾಲಾ ಮಕ್ಕಳ ಆರೋಗ್ಯ ಶಿಕ್ಷಣ ಜೀವನ ಗುಣಮಟ್ಟ ಸುಧಾರಣೆಯ ಉದ್ದೇಶದಿಂದ ಇದೀಗ ವಿಶೇಷ ಕಾರ್ಯಕ್ರಮವನ್ನ ರೂಪಿಸಿದ್ದು ವಾತ್ಸಲ್ಯ ಯೋಜನೆ ಎಂದು ನಾಮಕರಣ ಮಾಡಿ ಹೊಸ ಯೋಜನೆಯನ್ನ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಸೋ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಈ ಯೋಜನೆ ಜಾರಿಯಲ್ಲಿದೆ ಕೊರೋನಾ ಮೂರನೆಯ ಅಲೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಮಕ್ಕಳ ಆರೋಗ್ಯ ಪರೀಕ್ಷೆ ನಡೆಸಿ ಪರಿಹಾರ ಧನವನ್ನ ನೀಡಲಾಗುತ್ತದೆ ಪೌಷ್ಟಿಕ ಆಹಾರ ಸ್ವಚ್ಛತೆ ಕುಡಿಯುವ ನೀರು ಆರೋಗ್ಯ ಕೌಟುಂಬಿಕ ಆದಾಯ ಮತ್ತು ವೈದ್ಯಕೀಯ ನೆರವು ಆರೋಗ್ಯ ಸೇವೆ ಲಭ್ಯತೆ ಮೊದಲಾದವುಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ಮಾಡಿದ್ದು ರಾಜ್ಯದಾದ್ಯಂತ ಮುಂದಿನ ಕೆಲವೇ ದಿನಗಳಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ ಎಲ್ಲಾ ಶಾಲಾ ಮಕ್ಕಳಿಗೆ ಫುಡ್ ಕಿಟ್ ವಿತರಣೆ ಮಾಡಲಾಗುತ್ತೆ ಮತ್ತು ಬಿಸಿಯೂಟದ ಆಹಾರ ಧಾನ್ಯಗಳನ್ನು ಕೂಡ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ತಿಳಿಸಿದರು ಹಾಗೂ ವೀಕ್ಷಕರೇ ಈ ಕೋವಿಡ್ ಮತ್ತು ಲಾಕ್ ಡೌನ್ ನಿಂದ ಸಂಕಷ್ಟಕ್ಕೀಡಾದ ಎಲ್ಲಾ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಮತ್ತು ಹಿಂದುಳಿದ ವರ್ಗದ ಎಲ್ಲಾ ಜನಸಾಮಾನ್ಯರಿಗೆ ಇದೀಗ ರಾಜ್ಯ ಸರ್ಕಾರದಿಂದ 10,000 ರೂಪಾಯಿ ಪರಿಹಾರ ಧನ ನೀಡುವುದಕ್ಕೆ ಇದೀಗ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಸೋ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘ
ಎಐಯುಟಿಯುಸಿ ವತಿಯಿಂದ ಇದೀಗ ಪ್ರತಿಭಟನೆ ಮಾಡಲಾಗಿದ್ದು, ರಾಜ್ಯ ಸರ್ಕಾರದಿಂದ 3,000 ರೂಪಾಯಿ ಮಾತ್ರ ಘೋಷಣೆಯಾಗಿದ್ದು 10,000 ರೂಪಾಯಿಯವರೆಗೆ ಸಹಾಯಧನವನ್ನ ಘೋಷಣೆ ಮಾಡಬೇಕು ಎಂದು ಪ್ರತಿಭಟನೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ತೀರ್ಮಾನ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಈ ರೀತಿ ಎಲ್ಲ ಕಾರ್ಮಿಕರಿಗೆ 10,000 ರೂಪಾಯಿಯನ್ನ ಘೋಷಣೆ ಮಾಡುವುದು ಅಧಿಕೃತವಾಗಿ ಬೇಗನೆ ರಾಜ್ಯ ಸರ್ಕಾರ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾ, ಎಸ್ ಓರ್ ನೋ ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಮುಂದಿನ ಸುದ್ದಿ ನೋಡೋಕ್ಕೂ ಮುನ್ನ ಬನ್ನಿ ಕ್ವಿಕ್ ಆಗಿ ಇವತ್ತಿನ ಗೋಲ್ಡ್ ಅಪ್ಡೇಟ್, ಚಿನ್ನದ ದರದಲ್ಲಿ ಆದ ಬದಲಾವಣೆಯ ಕುರಿತು ಮಾಹಿತಿ ನೋಡೋಣ. ವೀಕ್ಷಕರೇ, ಇಂದಿನ ಚಿನ್ನದ ದರ ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು. ಟುಡೇ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಪರ್ ಗ್ರಾಮ್ ಅಂತ ನೋಡಿ ಇಲ್ಲಿ. ಸೊ 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ದರದಲ್ಲಿ 250 ರೂಪಾಯಿ ಏರಿಕೆ ಕಂಡಿದ್ದು, ನಿನ್ನೆಯ ದರ 44,400 ರೂಪಾಯಿ, ಇವತ್ತಿನ 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ದರವು 44,650 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ವೀಕ್ಷಕರೇ, 24 ಕ್ಯಾರೆಟ್ನ ಗೋಲ್ಡ್ ಪ್ರೈಸ್ ಅಲ್ಲಿ ಕೂಡ ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು. ಈ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ದರದಲ್ಲಿ 270 ರೂಪಾಯಿ ಏರಿಕೆ ಕಂಡಿದ್ದು, ನಿನ್ನೆಯ ದರ 48,440 ರೂಪಾಯಿ, ಇಂದಿನ ದರ 48,710 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ನಿಮ್ಮ ಪ್ರಕಾರ ಚಿನ್ನದ ದರದಲ್ಲಿ ಎಷ್ಟು ಇಳಿಕೆಯಾಗಬೇಕು, ಎಷ್ಟು ಉಳಿಕೆಯಾದರೆ ಎಲ್ಲ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಖರೀದಿಸಲು ಅನುಕೂಲ, ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ವೀಕ್ಷಕರೇ, ಮುಂದಿನ ಸುದ್ದಿ ಏನೆಂದರೆ, ರೈತರಿಗೆ ಸಿಹಿ ಸುದ್ದಿ ಇದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ವಾರ್ಷಿಕ 6,000 ರೂಪಾಯಿ ಕಂತನ್ನ ಪಡೆಯುತ್ತಿರುವ ರೈತರಿಗೆ ಒಂದು ಗುಡ್ ನ್ಯೂಸ್. ಇಲ್ಲಿಯವರೆಗೂ ರೈತರ ಖಾತೆಗೆ 7-8 ಕಂತುಗಳು ಜಮಾವಣೆಯಾಗಿದ್ದು, ಇದೀಗ 9ನೆಯ ಕಂತಿನ ಹಣವನ್ನ ಜಮಾವಣೆ ಮಾಡುವ ಕುರಿತು ಕೇಂದ್ರದಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ. ನಿಮಗೆ ಇಲ್ಲಿಯವರೆಗೂ ಎಷ್ಟು ಕಂತುಗಳು ಜಮಾವಣೆಯಾಗಿದೆ, ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ 9ನೆಯ ಕಂತನ್ನ ಇದೇ ಮುಂಬರುತ್ತಿರುವ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಮೂಲ ಮಾಧ್ಯಮದಿಂದ ಮಾಹಿತಿ ಬಂದಿದ್ದು, ಆಗಸ್ಟ್ 1ರಿಂದ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ಹಂತ ಹಂತವಾಗಿ ಹಣ ಜಮಾವಣೆ ಆಗಲಿದೆ. ಹಾಗೂ ವೀಕ್ಷಕರೇ, ಎಲ್ಲ ಆಟೋ, ಟ್ಯಾಕ್ಸಿ ಮತ್ತು ಕ್ಯಾಬ್ ಕಾರು ಚಾಲಕರಿಗೆ ಗುಡ್ ನ್ಯೂಸ್. ಲಾಕ್ಡೌನ್ ಪರಿಹಾರ ಧನಕ್ಕಾಗಿ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನ ಇದೀಗ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಕೊರೋನಾ ಲಾಕ್ಡೌನ್ ಸಂಕಷ್ಟ ಸಮಯದಲ್ಲಿ ರಾಜ್ಯ ಸರ್ಕಾರ ಘೋಷಿಸಿರುವ ಪರಿಹಾರ ಪ್ಯಾಕೇಜ್ ಅನ್ನ ಎಲ್ಲ ಆಟೋ, ಟ್ಯಾಕ್ಸಿ ಮತ್ತು ಕ್ಯಾಬ್ ಚಾಲಕರು ಹಲವರು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಇಲ್ಲಿಯವರೆಗೂ ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಅಂಥವರಿಗೆ ಇದೀಗ ದಿನಾಂಕವನ್ನ ವಿಸ್ತರಣೆ ಮಾಡಲಾಗಿದ್ದು, ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆಟೋ, ಟ್ಯಾಕ್ಸಿ, ಕಾರು ಚಾಲಕರು ಈ ಅರ್ಜಿಯನ್ನ 15 ಜುಲೈವರೆಗೆ ಸಂಜೆ 6 ಗಂಟೆಯವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದೆ ಎಂದು ಸಾರಿಗೆ ಇಲಾಖೆ ಮಾಹಿತಿ ನೀಡಿದೆ. ಇಲ್ಲಿಯವರೆಗೂ ಯಾರೂ ಅರ್ಜಿ ಸಲ್ಲಿಸಿಲ್ಲ ಅಂಥವರು ಅರ್ಜಿಯನ್ನು ಸಲ್ಲಿಸಿ ರಾಜ್ಯ ಸರ್ಕಾರದ ಈ ಪರಿಹಾರ ಧನವನ್ನ ಪಡೆದುಕೊಳ್ಳಿ. ಹಾಗೂ ವೀಕ್ಷಕರೇ, ಕೊನೆಯದಾಗಿ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಮಾಹಿತಿ. ಪ್ರಸಕ್ತ ಸಾಲಿನ SSLC ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಗೆ ಸಿದ್ಧರಾಗುತ್ತಿದ್ದಾರೆ. ಸೊ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಲಸಿಕೆ ನೀಡಲಾಗಿದ್ದು, ಸುರಕ್ಷಿತ ವಾತಾವರಣದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ನಡೆಸಲು ಇದೀಗ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ SSುರೇಶ್ಕುಮಾರ್ ಅವರು ತಿಳಿಸಿದರು. ಇದೇ 15 ಮತ್ತು 17ರಂದು ಆಯಾ ಪರೀಕ್ಷಾ ಕೇಂದ್ರಗಳಲ್ಲಿ ಅಣುಕು ಪರೀಕ್ಷೆ ನಡೆಸಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳು ಅಂತರ ಕಾಪಾಡಿಕೊಳ್ಳುವಂತೆ ನಿಗಾ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಪರೀಕ್ಷಾ ಸಿದ್ಧತೆ, ಸಿಬ್ಬಂದಿ ಲಸಿಕೆ ಪಡೆದಿರುವುದು, ಸ್ಥಳೀಯ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆಗಳ ಮಾಹಿತಿ, ಸ್ವಯಂ ಸೇವಕರ ನೇಮಕ, ಮಾಸ್ಕ್, ಸ್ಯಾನಿಟೈಸರ್ ವ್ಯವಸ್ಥೆ ಮತ್ತು SOP ಪಾಲನೆ ಕುರಿತು ಎಲ್ಲ 34 ಶೈಕ್ಷಣಿಕ ಜಿಲ್ಲೆಗಳ DDPIಗಳಿಂದ ಸಚಿವರು ಮಾಹಿತಿ ಪಡೆದರು.
ಒಟ್ಟಾರೆಯಾಗಿ ಇನ್ನೇನು ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಯುವುದು ಬಹುತೇಕ ಖಚಿತ. ನೋಡಿದಿರಲ್ಲ ಸ್ನೇಹಿತರೆ, ಇವು ಇವತ್ತಿನ ಟಾಪ್ ಸುದ್ದಿಗಳು. ಬ್ರೇಕಿಂಗ್ ಸುದ್ದಿಗಳನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.